शुद्धोदकस्नानं समर्पयामि शुद्धोदकस्नानानन्तरे वस्त्र उपवस्त्रं युवं वस्त्राणि वसावसाते युवो रच्छिद्र मन्तवो हसर्गाः अवातीर्थमृता विश्वाः हृदयनिमित्र वरुणा सचेते आवायतदेवताभ्यो नमोतः वस्त्र उपवस्त्रं समर्पयामि ॐ युवम् आवायतदेवताभ्युर्मोन्नैवेद्याभिप्रतिष्ठापित कदलीफल काश्मीरफल बहुपुष्पफल नारङ्गीफल नारिकेलफलनिवेदम् निवेदयामि स्वाहा हस्तप्रक्षालनं पादप्रक्षालनं पुनराचं समर्पयामि पूगीफलसमायुक्तं नागवल्लीष्टं चूर्णकर्पूरसंयुक्तं ताम्बूलं कृतं ताम्बूलं समर्पयामि बंद बंदा घाते घाते हूं फट फस्ट इन हाकि कर्पूर कड़क ಇನ್ನೊಮ್ಮೆ ಉಲ್ಟಾ ದೃಷ್ಟಿ ತೆಗೆ ಓಂ ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ಓಮ ಬಂದ ಬಂದ ಘಾತೆ ಘಾತೆ ಎರಡು ದಾರಿ ಇರುತ್ತೆ, ಒಂದು ಒಳ್ಳೆ ದಾರಿ, ಒಂದು ಕೆಟ್ಟ ದಾರಿ. ಅವರವರ ಆಯ್ಕೆ ಮೇಲೆ ಅವ್ರ ಬದುಕು ನಿಂತಿರುತ್ತೆ. ಪೂರ್ಣಚಂದ್ರ ಈ ಸಿನಿಮಾದ ಡೈರೆಕ್ಟರ್. ಹಿಂದೆ ಸಿನಿಮಾ ಕೃಷ್ಣ ಗಾರ್ಮೆಂಟ್ಸ್ ಅಂತ ಮಾಡಿದ್ದೆ, ಇದು ಎರಡನೇ ಸಿನಿಮಾ. ವೈಕುಂಠದ ಕಲ್ಪನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಭಿನ್ನವಾಗಿರುತ್ತೆ. ಅದೇ ರೀತಿ ವೈಕುಂಠ ಹೆಂಗಿರುತ್ತೆ ಅಂತ ನೋಡೋದು ಕೂಡ ಪ್ರತಿಯೊಬ್ಬರಿಗು ಆಸೆ ಆಗಿರುತ್ತೆ. ಅದೇ ರೀತಿ ಆಸೆ ನಮ್ಮ ಚಿತ್ರದ ಪಾತ್ರಧಾರಿಗಳು ಕೂಡ ಇದೆ. ಅದಕ್ಕೆ ನಾನು ದಾರಿ ಯಾವುದಯ್ಯ ವೈಕುಂಠಕ್ಕೆ ಅನ್ನೋ ಟೈಟಲ್ನ ಇಟ್ಕೊಂಡಿದ್ದೀನಿ. ಸೊ ಈ ವೈಕುಂಠ ನಿರ್ಮಾಣ ಮಾಡೋದಕ್ಕೆ ದುಡ್ಡು ಹಾಕ್ತಂತವ್ರು ಶರಣಪ್ಪ ಎಂ ಕೊಟಗಿ ಅಂತ, ಇವರು ಆಧುನಿಕ ಬಸವಣ್ಣ ತರ ಯಾವಾಗ್ಲೂ ಹಸನ್ಮುಖಿಗಳು, ಯಾವಾಗ್ಲೂ ನಗ್ತಾ ಇರ್ತಾರೆ. ಅದ್ ನಮ್ಗೆ ಸ್ಫೂರ್ತಿ ಅದು. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಕರೆಗೆ ಹೋಗೊಟ್ಟು ವೀರಣ್ಣ ಮತ್ತಿಕಟ್ಟಿಯವರು ಬಂದಿದ್ದಾರೆ, ಥ್ಯಾಂಕ್ ಯು ಸರ್. ಅಭಯ್ ಚಂದ್ರ ಜೈನ್ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸರ್. ಇಲ್ಲಿ ಈ ಸಿನಿಮಾದ ಎಲ್ಲ ಪಾತ್ರಗಳು ಕೂಡ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದೀನಿ. ಇನ್ನು ಬರಬೇಕಾಗಿತ್ತು, ಕೆಲವರೆಲ್ಲ ಬಂದಿಲ್ಲ, ಬೇರೆ ಬೇರೆ ಸಿನಿಮಾದಲ್ಲೆಲ್ಲ ಬ್ಯುಸಿ ಆಗಿದ್ದಾರೆ. ಸೊ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಮಧು ಹೆಗಡೆ ಅಂತ ಅವರು ಬರಬೇಕಾಗಿತ್ತು, ಅವರು ಬರಕ್ ಸಾಧ್ಯ ಆಗಿಲ್ಲ. ಅವರು ಕೂಡ ಆಕ್ಟರ್ ಆಗಿದ್ದವರು, ಫಸ್ಟ್ ಟೈಮ್ ಮ್ಯೂಸಿಕ್ ಮಾಡ್ತಾ ಇದಾರೆ. ನೆಕ್ಸ್ಟ್ ವರ್ಧನ್, ಎಲ್ಲರೂ ಗೊತ್ತು ಇವರು. ಹಪ್ತ ಸಿನಿಮಾ ನೋಡಿ ಈ ಸಿನಿಮಾಗೆ ಆಯ್ಕೆ ಮಾಡಿಕೊಂಡೆ ನಾನು. ಅಲ್ಲೊಂದು ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾಗಿ ಮಾಡಬೇಕಾಗಿತ್ತು. ಯಾವ್ದೇ ಹೀರೋಯಿಸಮ್ ಆಗ್ಲಿ ಇನ್ನೊಂದಾಗ್ಲಿ ಏನು ಇಲ್ದಂಗೆ ಒಂದು ಸ್ಪೆಷಲ್ ರೋಲ್ ಇದು, ತುಂಬಾ ಎನರ್ಜೆಟಿಕ್ ಆಗಿರುತ್ತೆ ಇದು. ಆ ರೋಲ್ ನ ನಿಭಾಯಿಸ್ತಾ ಇದಾರೆ. ನಿಜವಾಗ್ಲೂ ನನಗೆ ಸಿಕ್ಕಿದ್ದು ಪುಣ್ಯ ಅವರು. ಆಕ್ಚುಲಿ ಸ್ಪೆಷಲ್ ಆಗಿದೆ ಇದು, ಆಕ್ಚುಲಿ ಎರಡು ತಿಂಗಳಿಂದ ರೆಡಿ ಆಗ್ತಾ ಇದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಪೂಜೆ ಅವರು, ಇವ್ರ ಬಗ್ಗೆ ಹೇಳಬೇಕಾಗೆ ಇಲ್ಲ. ಇವ್ರ ಪಾತ್ರ ಹಿಂದಿನ ಸಿನಿಮಾಗಳಿಗಿಂತ ತುಂಬಾ ಸ್ಪೆಷಲ್ ಆಗಿದೆ. ಸುಮ್ಮನೆ ಒಪ್ಕೊಂಡಿಲ್ಲ ಅವರು. ಎರಡು ದಿನ ಸ್ಕ್ರಿಪ್ಟ್ ಓದಿ ಫಸ್ಟ್ ಸರ್ ಎಲ್ಲ ಬರ್ತಾ ಇರುತ್ತೆ, ಆತರ ಎಲ್ಲ ಇದು. ನನಗೆ ಸ್ಕ್ರಿಪ್ಟ್ ಕಳಿಸಿ, ಅದು ಚೆನ್ನಾಗಿದೆ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಎರಡನೇ ದಿನಕ್ಕೆ ಫೋನ್ ಬಂತು, ತುಂಬಾ ಚೆನ್ನಾಗಿದೆ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಸರ್ ಪೂಜೆ, ಥ್ಯಾಂಕ್ ಯು. ಆಮೇಲೆ ಮೇಡಮ್, ಇವ್ರಿಗೆ ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂದಿದೆ, ರಂಗಭೂಮಿ ಕಲಾವಿದ್ರು. ಇವರು ಅಮ್ಮನ ಪಾತ್ರ ಮಾಡ್ತಾ ಇದಾರೆ. ಇನ್ನೊಬ್ರು ಶೀಬಾ ಅಂತ, ಶೀಬಾ ಅಂತ, ಇವರು ಕೂಡ ಹಲವಾರು ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ. ಬಾಲಾ ರಾಜವಾಡಿ ಅಂತ ಅವರು ಬರಬೇಕಾಗಿತ್ತು, ಅವರು ಕೂಡ ಒಂದು ಸ್ಪೆಷಲ್ ರೋಲ್ ಪ್ಲೇ ಮಾಡ್ತಾ ಇದಾರೆ. ಅರುಣ್ ಮೂರ್ತಿ ಅವರು ಬರಬೇಕಾಗಿತ್ತು. ಸರ್ ಪ್ಲೀಸ್ ವೆಲ್ಕಮ್. ಇವಾಗ್ಲೇ ನಾನು ಎಲ್ಲ ಮಾತಾಡಕ್ ಹೋದ್ರೆ ಆಭಾಸ ಆಗುತ್ತೆ. ಸಿನಿಮಾ ಎಲ್ಲ ಚಿತ್ರೀಕರಣ ಕಂಪ್ಲೀಟ್ ಮಾಡಾದ್ಮೇಲೆ ನಾನು ನಿಮ್ಮ ಮುಂದೆ ಬಂದು ಹೊಸ ಹೊಸ ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಒಟ್ಟು ಎಲ್ಲರಿಗೂ ನಮಸ್ತೆ. ಟಿವಿ ಮಾಧ್ಯಮ, ಪತ್ರಿಕೆ ಮಾಧ್ಯಮ, ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂತ ಹೇಳಿದ್ರೆ,
ನೀವೆಲ್ಲರೂ ನನ್ನ ಹಫ್ತಾ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದ್ರಿ, ಆಮೇಲೆ ತುಂಬಾ ಚೆನ್ನಾಗಿ ಸಣ್ಣ ಸಣ್ಣ ತಪ್ಪುಗಳಿದ್ರು ಹೇಳಿದ್ರಿ, ಸರಿ ಇರೋದ್ರು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಇದು ನಾಯಕರಟ್ ಆಗಿ ನನ್ನ ಎರಡನೇ ಸಿನಿಮಾ. ಮೊದಲಿಗೆ ಥ್ಯಾಂಕ್ ಯು ಸಿದ್ದು ಸರ್ ಹಾಗೆ ನನ್ನ ನಿರ್ಮಾಪಕರು ಬಂದಿರೋ ಗಣ್ಯವೈತರು, ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾಗೆ ನನ್ನನ್ನು ಕ್ಯಾಸ್ಟ್ ಮಾಡಿದ್ದಕ್ಕೆ. ನಾನು ಡೈರೆಕ್ಟ್ ಆಗಿ ಪಾತ್ರದ ಬಗ್ಗೆನೆ ಬಂದ್ಬಿಡ್ತೀನಿ. ನಾರ್ಮಲ್ ಆಗಿ ಈ ಸಿನಿಮಾ ಒಪ್ಕೊಳ್ಳೋಕೆ ನಾನು ಮೇನ್ ಕಾರಣ, ಇದಕ್ಕಿಂತ ಮೊದಲು ಹಫ್ತಾ ಸಿನಿಮಾ ಅಂದ್ರೆ ಒಂದು ಮೂರ್ನಾಲ್ಕು ಕಥೆಗಳನ್ನ ಕೇಳಿದ್ದೆ. ಈ ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋಕೆ ಮೇನ್ ಕಾರಣ ಈ ಸಿನಿಮಾದಲ್ಲಿ ಆಕ್ಚುಲಿ ಇದು ಹಾರರ್ ಸಿನಿಮಾ ಅಲ್ಲ, ಥ್ರಿಲ್ಲರ್ ಅಲ್ಲ, ಆಕ್ಷನ್ ಅಲ್ಲ, ಇದು ಲವ್ ಸ್ಟೋರಿ ಅಲ್ಲ. ಈ ಸಿನಿಮಾದಲ್ಲಿ ಈ ತರದ ಎಲಿಮೆಂಟ್ಸ್ ಯಾವ್ದು ಇರಲ್ಲ. ಆಕ್ಚುಲಿ ಈ ಸಿನಿಮಾದಲ್ಲಿ ಒಬ್ಬ ಕ್ರಿಮಿನಲ್ ವ್ಯಕ್ತಿಯನ್ನ ಭಾವನೆಗಳ ಮುಖಾಂತರ ಬೇರೆ ಪಾತ್ರಗಳು ಹೊಡಿತಾ ಹೋಗ್ತಾ ಇರತ್ತೆ. ಹೇಳಿ ಥ್ರೋಟ್ ಸಿನಿಮಾ ಹಂಗೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಅವನ್ ಬದುಕಲ್ಲಿ ಏನೇನಾಗುತ್ತೆ, ಹೆಂಗೆ ಅವನ ಜೀವನಗಳಲ್ಲಿ ಅವ್ರನ್ನ ಹೆಂಗ್ ತಗೊಳ್ತಾ ಹೋಗ್ತಾನೆ ಅನ್ನೋ ಕಾನ್ಸೆಪ್ಟ್ ನಿಂತಿರುತ್ತೆ. ಸೊ ಆ ಕಾರಣಕ್ಕೆ ಈ ಕತೆ ನಾನು ಒಪ್ಕೊಂಡಿದ್ದು. ನಾರ್ಮಲ್ ಆಗಿ ಡೈರೆಕ್ಟರ್ ಅದನ್ನೇ ಹೇಳಿದ್ದು, ವಿಥೌಟ್ ಜಾನರ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಆಕ್ಟ್ ಮಾಡ್ತೀರಾ ಇಲ್ವಾ ಅಂತ ಕೇಳಿದ್ರು. ಸರ್ ಕತೆ ಕೇಳ್ತೀನಿ, ಆಲ್ರೆಡಿ ಒಂದು ಮೂರ್ನಾಲ್ಕು ಕತೆ ಕೇಳಿದೀನಿ, ಬಟ್ ನಿಮ್ದು ಕತೆ ಕೇಳ್ತೀನಿ ಸರ್. ಕತೆ ಕೇಳಿ ನನಗೆ ಇಷ್ಟ ಆದ್ರೆ ಖಂಡಿತ ಮಾಡ್ತೀನಿ. ಅವರು ಒಂದು ಕತೆ ಹೇಳಿದ್ರು, ಸ್ಕ್ರಿಪ್ಟ್ ಒಂದು ಫುಲ್ ಸ್ಕ್ರಿಪ್ಟ್ ಅನ್ನೇ ಕೊಟ್ರು, ಸ್ಕ್ರಿಪ್ಟ್ ಓದೆ. ಸೊ ಹಂಗಾಗಿ ಈ ಸಿನಿಮಾ ಕತೆ ಇಷ್ಟ ಆಯ್ತು, ಈ ಸಿನಿಮಾ ಮಾಡ್ತಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ, ಹಾಗೆ ಪೂಜಾ ಅವ್ರ ಜೊತೆ ಆಕ್ಟ್ ಮಾಡಿದ ನನಗೂ ಖುಷಿ ಇದೆ. ಸ್ಟೇಟ್ ಅವಾರ್ಡ್ ತಗೊಂಡ್ರವರು ಅವ್ರ ಜೊತೆ ಆಕ್ಟ್ ಮಾಡಿದ ನನಗೂ ಖುಷಿ ಇದೆ. ಹಾಗೆ ಇನ್ನೂ ತುಂಬಾ ಜನ ಕಲಾವಿದ ಬಾಲರಾಜ್ ವಾಡಿ, ಸಿದ್ಧಾರ್ಥ ಆಗಿರ್ಬೋದು, ಶಿವ, ಇನ್ನೂ ತುಂಬಾ ಜನ ಕಲಾವಿದ್ರೆ ನಮ್ಮ ಸಿನಿಮಾದಲ್ಲಿ. ನಾನು ವೈಟ್ ಮಾಡ್ತೀನಿ ಈ ಕತೆಯಲ್ಲಿ ಆಕ್ಟ್ ಮಾಡೋದಕ್ಕೆ. ಇನ್ನೇನು ನಾಡ 13ನೇ ತಾರೀಕು ಕಂಟಿನ್ಯೂ ಶೂಟಿಂಗ್ ಶುರು, ಒಂದೇ ಶೂಟಿಂದ ಶುರು ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ನಿಮ್ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಜೈ ಕರ್ನಾಟಕ. ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಇವತ್ತು ನಾನು ಇಲ್ಲಿರೋ ಕಾರಣ ನಿಮ್ಮ ಒಂದು ಸಪೋರ್ಟ್ ಇಂದಾನೆ. ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಪೂರ್ಣಚಂದ್ರ ಸರ್ ನನಗೆ ಅಪ್ರೋಚ್ ಮಾಡಿದ್ರು, ಫಸ್ಟ್ ಕಾಲ್ ಮಾಡಿ ಲೈಕ್ ನಾನು ಇಲ್ಲ ಸರ್ ಮಾಡ್ತಾ ಇಲ್ಲ ನಾನು ಯಾವ ಸಿನಿಮಾನು ಲೈಕ್ ಆ ತರ ಹೇಳ್ಬಿಟ್ಟೆ ನಾನು ಸಡನ್ ಆಗಿ. ಸರ್ ಅಂದ್ರು ಒಂದ್ಸಲ ಸ್ಕ್ರಿಪ್ಟ್ ಓದಿ ಮೇಡಮ್, ಅದಾದ್ಮೇಲೆ ನೀವು ಯೋಚನೆ ಮಾಡಿ ಅಂತ ಹೇಳಿದ್ರು. ನಾ ಸ್ಕ್ರಿಪ್ಟ್ ಓದೆ, ಎರಡು ದಿನ ಟೈಮ್ ತಗೊಂಡೆ. ತುಂಬಾ 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 ಚೆನ್ನಾಗಿ ಬಂದಿದೆ, ಒಂದೊಂದು ಎಳೆಗಳು ಅಷ್ಟೇ. ಎಷ್ಟು ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಸಿನಿಮಾ ಅಂದ್ರೆ, ನಿಮ್ಗೆ ಸಿನಿಮಾ ಬಂದ್ಮೇಲೆ ಅದು ಗೊತ್ತಾಗತ್ತೆ ಏನಂತ. ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದ್ರೆ, ಒಬ್ಬ ಮನುಷ್ಯ ಎಲ್ಲೇ ಬೆಳಿಲಿ, ಕಾಡಲ್ ಬೆಳಿಲಿ, ನಾಡಲ್ ಬೆಳಿಲಿ, ಎಲ್ಲೇ ಬೆಳಿಲಿ, ಅವ್ನ ಭಾವನೆಗಳಿಗೆ ಎಷ್ಟು ಬೆಲೆ ಕೊಡ್ತಾನೆ ಅನ್ನೋದ್ರ ಮೇಲೆ ಹೋಗೋದು. ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ಥ್ಯಾಂಕ್ ಯು ಫಾರ್ ಎಲ್ಲರಿಗೂ. ಸರಿ, ಲೈಕ್ ಪಾತ್ರ ಹೇಗ್ ಬರುತ್ತೆ ಅಂದ್ರೆ, ನಮ್ ಸ್ಮಶಾನದಲ್ಲಿ ಆಲ್ಮೋಸ್ಟ್ ಶೂಟ್ ಆಗ್ತಾ ಇರೋದು. ಆ ಒಂದು ಕ್ಯಾರೆಕ್ಟರ್ ಅವಳು ಅಲ್ಲೇ ಬೆಳೆದು ಅಲ್ಲೇ ಇರ್ತಾಳೆ. ಸೊ ಆ ಒಂದು ಕ್ಯಾರೆಕ್ಟರ್ ಲೈಕ್ ದಿನನಿತ್ಯ ಹೆಣಗಳನ್ನ ನೋಡ್ತಾ ಇರೋ ಒಂದು ಸತ್ತೋಗಿರೋರ್ನ ನೋಡ್ತಾ ಇರ್ತಾಳೆ, ಭಾವನೆಗಳೇ ಇಲ್ಲದೆ ಇರೋ ಹೆಣಗಳನ್ನ ನೋಡ್ತಾ ಇರ್ತಾಳೆ. ಸೊ ಅವಳು ಆದ್ರೂ ಅವಳ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳು ಇರ್ತವೆ, ಪ್ರೀತಿಗೆ ಎಷ್ಟು ಬೆಲೆ ಕೊಡ್ತಾಳೆ, ಆ ರೀತಿ ಒಂದು ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ತುಂಬಾ ಒಳ್ಳೆ ಕ್ಯಾರೆಕ್ಟರ್, ನಂಗೆ ಸ್ಪೆಷಲಿ ತುಂಬಾ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಇದು. ವೈಕುಂಠ ತೋರಿಸೋ ಪಾತ್ರ ತುಂಬಾ ವಿಭಿನ್ನವಾಗಿದೆ. ಏನೋ ಜೀವನ ಇರುತ್ತೆ ಅಲ್ಲಿ, ಸ್ಪೆಷಲ್ ಆಗಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತದೆ ಯಾವ ತರ ಅಂತ. ಬಟ್ ಈ ಸಿನಿಮಾದಲ್ಲಿ ನಿಜವಾಗ್ಲೂ ವೈಕುಂಠ ನೋಡಬಹುದು. ನಮ್ ಸಿನಿಮಾ ನೋಡಿದ್ರೆ ಆ ವೈಕುಂಠದ ಪರಿಪೂರ್ಣ ಜ್ಞಾನ ಸಿಗುತ್ತೆ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ವಿಷ್ಣು ದೇವಸ್ಥಾನ ಹತ್ರ ನಿಂತ್ಕೊಂಡ್ರು ಆಗಲ್ಲ, ದೇವ್ರ ನೋಡ್ಕೊಂಡ್ ಬರ್ತೀವಿ. ವೈಕುಂಠ ಸಿಗ್ತಾ ಅಂದ್ರೆ ಗೊತ್ತಿಲ್ಲ ಅಂತಾರೆ, ಬಟ್ ಈ ಸಿನಿಮಾ ನೋಡಿದ್ರೆ ಖಂಡಿತ ಸಿಗುತ್ತೆ ಸರ್, ಆ ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು. ಸಿದ್ದು ಪೂರ್ಣಚಂದ್ರರವರ ದಾರಿ ಯಾವುದಯ್ಯ ವೈಕುಂಠಕ್ಕೆ ಎಂಬ ಮೂವಿಯ ಕ್ಲಾಪಿಂಗ್ ಸೆರೆಮನಿ ಈ ಚಿತ್ರದ ಹೀರೋ ಮತ್ತು ಹೀರೋಯಿನ್ ವೇದಿಕೆಯಲ್ಲಿದ್ದಾರೆ. ಈ ಮೂವಿಯ ಕ್ಲಾಪಿಂಗ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಈ ರಾಜ್ಯದ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರು, ಮಾಜಿ ಮೇಲ್ಮನೆಯ ಸಭಾಪತಿಗಳು ಆಗಿರುವಂತಹ ವೀರಣ್ಣ ಮತ್ತಿಕಟ್ಟಿಯವರೇ, ಅದೇ ರೀತಿ ಅವರ ಈ ಮೂವಿಯ ಪ್ರೊಡ್ಯೂಸರ್ ಆದಂತಹ ಅವರ ಸಹೋದರ ಶರಣಪ್ಪರವರೇ, ನನ್ನ ಮಿತ್ರ ನನ್ನ ಮೂಡುಬಿದ್ರಿ ಅವರಾಗಿರುವಂತಹ ಪ್ರಶಾಂತ್ ರಾವ್ ಅವರೇ, ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತು ಒಂದು ಹೊಸ ರೀತಿಯ ಮೂವಿಗೆ ದಾರಿ ಯಾವುದಯ್ಯ ವೈಕುಂಠ ಎಂಬ ಒಂದು ಮೂವಿಯನ್ನು ಇವತ್ತು ಕ್ಲೈಪಿಂಗ್ ಸೆರೆಮನಿ ಆಗಿದೆ. ನಾವೆಲ್ಲ ಹಿಂದೂ ಧರ್ಮದ ಭಾರತೀಯರು, ನಾವು
ದೇವರ ಬಗ್ಗೆ ಅಪಾರವಾದಂತಹ ಗೌರವವುಳ್ಳವರು. ಆ ರೀತಿ ಇವತ್ತು ಒಂದು ವೈಕುಂಠಕ್ಕೆ ಯಾವ ರೀತಿ ವೈಕುಂಠಕ್ಕೆ ಹೋಗುವುದಂದ್ರೆ ಹಿಡಿದ ಸ್ವರ್ಗಕ್ಕೆ ಹೋಗುವಂತಹ ದಾರಿಯನ್ನು ಹುಡುಕುವಂತ ಒಂದು ಸಿನಿಮಾವನ್ನು ಇವತ್ತು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ಬೇರೆ ಮೂವಿಗಳ ಈಗ ನಾವು ದಿನ ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಕೋಟ್ಯಾಂತರ ರೂಪಾಯಿ ಬಜೆಟ್ನ ಮೂವಿಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಆದರೆ ಇಲ್ಲಿ ಬಹಳ ಮಾರಲ್ ಆದಂತಹ ಮೂವಿಯನ್ನು ಮಾಡಿಸುವಂತಹ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದಕ್ಕಾಗಿ ಪೂರ್ಣಚಂದ್ರರವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಚಿತ್ರತಂಡಕ್ಕೂ ಕೂಡ ಅಭಿನಂದನೆ, ಯಾಕೆಂದ್ರೆ ಇಂತಹ ಮೂವಿಗಳಲ್ಲಿ ಆಕ್ಟ್ ಮಾಡುವಂತಹ ಮನಸ್ಸು ಮಾಡಿದ್ದಕ್ಕಾಗಿ ನಮ್ಮ ಹೀರೋರವರಿಗೆ, ಹೀರೋಯಿನ್ ರವರಿಗೆ, ಪ್ರೊಡ್ಯೂಸರ್ ಅವರಿಗೆ ನಾನು ಅಭಿನಂದನೆಗಳನ್ನು. ಎಲ್ರಿಗೂ ಕೂಡ ಬಹಳ ದೊಡ್ಡ ಪ್ರಚಾರ ಬರಬೇಕು ಎಂಬ ಆಸಾ ಆಕಾಂಕ್ಷೆ, ಆದ್ರೆ ಇದನ್ನು ಸಣ್ಣ ಮಟ್ಟದಲ್ಲಿ ಮಾರಲ್ ಇವತ್ತು ಮನುಷ್ಯನ ಬದುಕಿನಲ್ಲಿ ಗುಣ ನಡತೆ ಎಲ್ಲ ಬಹಳ ಪ್ರಾಮುಖ್ಯವಾದ ಆಸನದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಈ ಚಿತ್ರದ ನಿರ್ದೇಶಕರಾದ ಪೂರ್ಣಚಂದ್ರವರ, ಈ ಚಿತ್ರದ ಮುಖ್ಯ ಪಾತ್ರಧಾರಿಗಳೇ, ನಿರ್ಮಾಪಕರಾದ ಶರಣ, ನನ್ನ ಸಹೋದರ ಶರಣಪ್ಪ ಅವರೇ, ನನ್ನ ಆತ್ಮೀಯ ಮಿತ್ರರು, ಹಿಂದಿನ ಸಸ್ಯವರೂ ಆದ ಸುಮ್ಮನೆ ಅವೇ ಚಂದ್ರವರೇ, ಹಾಗೂ ವೇದಿಕೆ ಮೇಲಿದ್ದ ಹೆಣ್ಣ ಯೋಧರು, ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರು, ನನ್ನ ಸಹೋದರ ಹೇಳಿದ ನನಗೆ ಗೊತ್ತಿರಲಿಲ್ಲ, ಒಂದು ವರ್ಷದಿಂದ ಅವರೆಲ್ಲ ಇದಕ್ಕೆ ತಯಾರಿ ಮಾಡಿಕೊಂಡಾರೆ. ಇಲ್ಲ ನೀವು 11ಕ್ಕೆ ಬೆಂಗಳೂರಾಗಿರ್ಬೇಕಂತ, ಇಲ್ಲ ನಾನು 9:10 ಬರ್ತೀನಿ ಅಲ್ಲಿ ರಾಜೀವ್ ಗಾಂಧಿ ಏನು ಹೆಲ್ತ್ ಯೂನಿವರ್ಸಿಟಿ ಅದರ ಉಪಕುಲಪತಿಗಳು ನಮ್ಮ ಆತ್ಮೀಯರಾದ ಸಚ್ಚಿದಾನಂದ ಅವರ ಮನೆಯಲ್ಲಿ ಮದುವೆ ಕಾರ್ಯಕ್ರಮದ, ನಾನು ಇರ್ತೇನೆ ಅಲ್ಲಿ 11ಕ್ಕೆ ಬರಬೇಕು ಅಂದ್ರು, ಬಂದಿದ್ದೇನೆ. ನಾನು ಇಷ್ಟನ್ನು ಮಾತ್ರ ಹೇಳ್ತೇನೆ, ಇದು ಹೊಸದಾಗಿ ವಿಶಿಷ್ಟವಾದಂತಹ ಉದ್ದೇಶದೊಂದಿಗೆ ಈ ಚಿತ್ರ ನಿರ್ಮಾಣ ಮಾಡಬೇಕಂತ ಇವರೆಲ್ಲ ಹೊರಟಿದ್ದಾರೆ. ಇವರೆಲ್ಲರಿಗೂ ಯಶಸ್ಸು ಸಿಗಲಿ ಅಂತಂದು ಹಾರೈಸಿ ಆ ಭಗವಂತನಲ್ಲಿ ಇವರಿಗೆ ಸಂಪೂರ್ಣವಾದ ಆಶೀರ್ವಾದ ಬಲ ತಂದುಕೊಡಲಿ ಅಂತ ಪ್ರಾರ್ಥಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ನಾನು ಮೊದಲನೇದು ನಮ್ಮ ಪ್ರಸಾದ್ ರಾವ್ ವರ್ಕು ಅವರು ನನ್ನಲ್ಲಿ ಸಿದ್ದು ನಿರ್ದೇಶಕರಾದ ಆತ್ಮೀಯರಾದ ಸಿದ್ದು ಪೂರ್ಣಚಂದ್ರ ಅವರು, ನಾನು ಅವಾಗ ಮೊದಲಿಂದ ಅವ್ರಿಗೆ ಹೇಳ್ತಾ ಇರ್ತೀನಿ ನೀವು ಹುಣಿಮೆ ಅಂತೀನಿ ಪೂರ್ಣಚಂದ್ರ, ಸಿದ್ದು ಅವರಿಗೆ ಹಾಫ್ ಮೂನ್ ಅಲ್ಲ ನೀವು ಫುಲ್ ಮೂನ್ ಅಂತ ಹೇಳ್ತಾ ಇರ್ತೀನಿ. ಕತೆ 2-3 ಸರಿ ಕೇಳಿದೆ ನಾನು, ಮೊದಲು ಒಪ್ಪಿಕೊಳ್ಳಿಲ್ಲ, 2-3 ಸರಿ ಕೇಳಿದ ಮೇಲೆ ನನಗೂ ಹೊಸದು ನೋಡ್ರಿಪ್ಪ ನೀವು ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನಾನು ನನ್ನ ಸ್ನೇಹಿತರು ಸೇರಿ ಅದಕ್ಕೆ ಎಷ್ಟು ಬಂಡವಾಳ ಬೇಕಾದ್ರೆ ನಾವು ಹಾಕ್ತೀವಿ ಅಂತ ಹೇಳಿ. ಆದರೆ ಅವರು ಬಹಳ ಚೆನ್ನಾಗಿ ಬಹಳ ಪರಿಶ್ರಮ ಪಟ್ಟು ಹಿಂದೇನು ಕೃಷ್ಣ ಗಾರ್ಮೆಂಟ್ ನಿರ್ದೇಶಕರಾಗಿ ಕಾರ್ಯ ಮಾಡಿದಂತ ಅನುಭವದಿಂದ ಹಾಗೂ ಅವರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ, ಆ ಒಂದು ಅನುಭವದಿಂದ ಈ ಕತೆ ಆ ರಾಮನಗರ ಕೂಡ ನಾನು ಪ್ರಶಾಂತ್ ಅವರು ಸಿದ್ದು ಪೂರ್ಣಚಂದ್ರ ಅವರು ಹೋಗಿ ಬಂದ್ವಿ. ಈಗ ಮೊದಲನೇದ್ದು ನಾನು ನಮ್ಮ ವರ್ಧನ್ ಅವರು 35 ಚಿತ್ರಕ್ಕಿಂತ ಹೆಚ್ಚಿನ ಚಿತ್ರದಲ್ಲಿ ನೆಗೆಟಿವ್ ಸೈಡ್ನಲ್ಲಿ ಪಾತ್ರ ಮಾಡಿ ಹಪ್ತ ಎಂಬ ಸಿನಿಮಾದಲ್ಲಿ ನಾಯಕನಾಗಿ ಪಾತ್ರವಹಿಸಿದಂತ ವರ್ಧನ್ ಅವರು ಇವತ್ತು ನಮ್ಮ ದಾರಿ ಯಾವುದಯ್ಯ ವೈಕುಂಠಕ್ಕೆ ಸಿನಿಮಾದಲ್ಲಿ ನಾಯಕನಾಗಿ ಪಾತ್ರವಹಿಸ್ತಾ ಇದ್ದಾರೆ.
ಅಷ್ಟೇ ಇನ್ನೊಂದು ಹೆಮ್ಮೆಯ ವಿಷಯ, ತಿಥಿ ಚಿತ್ರದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಪೂಜಾ ಅವರು ನಮ್ಮ ಈ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಎಲ್ಲರನ್ನೂ ನಾನು ನೋಡಲಾಗಿ ತಿಳ್ಕೊಳ್ಳಲಾಗಿ ಅವ್ರ ಜೊತೆ ಪಾತ್ರವಹಿಸುತ್ತಿರುವಂತವರು ಕೂಡ ಬಹಳ ಅನುಭವಿಗಳಿದ್ದಾರೆ. ನನಗೊಂದು ಏನು ಹೆಮ್ಮೆ ಅಂದ್ರೆ ಅಣ್ಣ ಬಸವಣ್ಣನ ಆಶೀರ್ವಾದದಿಂದ, ವೀರಣ್ಣ ಮತ್ತಿಕಟ್ಟಿಯವರ ಆಶೀರ್ವಾದದಿಂದ ನಾನು ಶ್ರೀ ಬಸವೇಶ್ವರ ಕ್ರಿಯೇಷನ್ಸ್ ಅಂತ ಸ್ಥಾಪನೆ ಮಾಡಿದ್ದೆ. ಸಿದ್ದು ಅವರು ಹೇಳಿದರು ಇಲ್ಲ ಯಾವ್ದಾರ ಇಲ್ಲ ನಮ್ದೇ ಆದ ಒಂದು ಕ್ರಿಯೇಷನ್ಸ್ ಮಾಡೋಣ ಅಂತೇಳಿ ನಮ್ಮೆಲ್ಲ ಸ್ನೇಹಿತರು ಒಂದು ಐದಾರು ಮೀಟಿಂಗ್ ಮಾಡಿ ಸಮಾನತೆ ಹರಿಕಾರ ಶ್ರೀ ಬಸವೇಶ್ವರನ ಹೆಸರಲ್ಲಿ ಶ್ರೀ ಬಸವೇಶ್ವರ ಕ್ರಿಯೇಷನ್ಸ್ ಅಂತ ಮಾಡಿದ್ವಿ. ನನ್ನದೊಂದು ನಿಮ್ಗೆಲ್ಲರಿಗೂ ಮನವಿ, ಈಗಾಗಲೇ ಅಭಯ್ ಚಂದ್ರ ಅವರು, ಹಿರಿಯರಾದ ವೀರಣ್ಣ ಮತ್ತಿಕಟ್ಟಿ ಅವರು, ಈ ಸಿನಿಮಾದ ನಿರ್ದೇಶಕರಾದ ಶ್ರೀ ಸಿದ್ದು ಪೂರ್ಣಚಂದ್ರ ಅವರು ಹೇಳಿದಂಗ ಮಾಧ್ಯಮದ ಮೂಲಕ ನಮಗೆ ನಾವು ಮಾಡುವಂತ ಕೆಲಸಕ್ಕೆ ಹೆಚ್ಚು ಪ್ರಚಾರ ಬರಬೇಕು, ಆ ದಿಶೆಯಲ್ಲಿ ಸಹಕರಿಸ್ರಿ. ಈಗಾಗಲೇ ಪಾತ್ರದ ಬಗ್ಗೆ ಸವಿಸ್ತಾರವಾಗಿ ಇಬ್ಬರು ನಾಯಕರು, ನಾಯಕ ಹೀರೋ ಅಂಡ್ ಹೀರೋಯಿನಿ ತಮ್ಮಿದ್ರಿಗೆ ಎಲ್ಲವನ್ನು ಹೇಳಿದ್ದಾರೆ. ಅದಕ್ಕೆ ನನ್ನದು ಒಂದು ಮನವಿ, ತಾವೆಲ್ಲ ಸಹಕರಿಸಿ ಹೆಚ್ಚು ಈ ಒಂದು ಸಿನಿಮಾ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು. ಯಾರು ಕ್ರಿಮಿನಲ್ ಇರ್ತಾನ, ಯಾರು ಅವನ ಉದ್ದೇಶ ಏನಿರ್ತಂದ್ರೆ ಹಿಂಗೆ ಮಾಡಿದ್ರೆ ನಾ ಮುಂದುವರಿತೀನಿ ಅಂತೇಳಿ ಇರ್ತಾವಂತ ಇರೋ ಒಂದು, ಆದ್ರೆ ಮುಂದೆ ಒಂದು ದಿನ ಸ್ಮಶಾನಕ್ಕೆ ಹೋದಾಗ ಪರಿವರ್ತನೆ ಆಗ್ತದೆ. ಅದಕ್ಕೆ ಆ ಕತೆ ಬಗ್ಗೆ ಕೂಡ ಅವ್ರು ಹೇಳ್ಯಾರ. ಅದಕ್ಕೆ ನಾನು ಹೆಚ್ಚಿಗೆ ಹೇಳುವುದಿಲ್ಲ. ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ, ತಾವು ಬಂದು ಸಹಕರಿಸಿದ್ದಕ್ಕೂ ವಂದಿಸಿ, ನಿರ್ಮಾಪಕನಾಗಿ ತಮಗೆ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ನಾನು ಈ ಕ್ಷೇತ್ರದಲ್ಲಿ ಬಸವ, ತಮ್ಮ ಸಹಕಾರ ಇರಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.